ನಮಸ್ಕಾರ. ಚಾಣಕ್ಯ ನೀತಿಯಲ್ಲಿ ಚಾಣಕ್ಯರು ಅನೇಕ ಜೀವನ ಪಾಠವನ್ನ ಹೇಳಿದ್ದಾರೆ. ಅವರು ಹೇಳಿದ ಎಲ್ಲ ನೀತಿಯನ್ನು ಯಾರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾರೋ ಅಂಥವರು ಖಂಡಿತ ಯಶಸ್ಸು ಗಳಿಸುತ್ತಾರೆ. ಚಾಣಕ್ಯರು ತಮ್ಮ ನೀತಿಯಲ್ಲಿ ಮೂರ್ಖರಿಗೆ ಬೆಲೆ ನೀಡಬೇಡಿ, ಅಂಥವರ ಸಂಘವೂ ಬೇಡ, ಅಂಥವರ ಜೊತೆ ವಾದವೂ ಬೇಡ ಎನ್ನುತ್ತಾರೆ. ಆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಚಾಣಕ್ಯರ ಪ್ರಕಾರ ನಾನೇ ಸರಿ ಎನ್ನುವ ಮೂರ್ಖರೊಟ್ಟಿಗೆ ಎಂದಿಗೂ ವಾದ ಮಾಡಬಾರದು. ಮಾತನಾಡುವ ವಿಷಯದ ಬಗ್ಗೆ ಅಲ್ಪ ಜ್ಞಾನವೂ ಇಲ್ಲದೆ ತನ್ನ ಮಾತೇ ಮೇಲು ಎಂಬಂತೆ ಮಾತನಾಡುವವರ ಜೊತೆ ಮಾತು ಮಿತಿಯಲ್ಲಿಯೇ ಇರಬೇಕು ಹೊರತು ಅತಿಯಾಗಿರಬಾರದು. ಅದೇ ರೀತಿ ಯಾವುದಾದರೂ ವಿಷಯದ ಬಗ್ಗೆ ತರ್ಕಕ್ಕಿಳಿಯುವುದಿದ್ದರೆ ಬುದ್ಧಿವಂತರ ಜೊತೆ ತರ್ಕ ಮಾಡಬೇಕು. ಆಗ ನಮಗೆ ಇನ್ನಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ಆದರೆ ಮೂರ್ಖರ ಜೊತೆ ತರ್ಕ ಮಾಡಿದರೆ ನಮ್ಮ ಸಮಯ ವ್ಯರ್ಥವಾಗುತ್ತದೆ ಅಂತಾರೆ ಚಾಣಕ್ಯರು. ಹೊಗಳಿಕೆಯಾದರೂ ಅಷ್ಟೇ, ನಿಮ್ಮ ಒಳಿತನ್ನ ಬಯಸುವವರು ನಿಮ್ಮನ್ನ ಹೊಗಳುತ್ತಾ ಅಟ್ಟಕ್ಕೇರಿಸಿ ಬಿಡುವುದಿಲ್ಲ, ಬದಲಾಗಿ ಬೈದು ಬುದ್ಧಿ ಹೇಳುತ್ತಾರೆ. ನೀವು ಯಶಸ್ಸು ಕಂಡಾಗ ನೋಡಿ ಮನಸ್ಸಿನಲ್ಲಿಯೇ ಸಂತೋಷ ಪಡುತ್ತಾರೆ. ಆದರೆ ನಿಮ್ಮ ಯಶಸ್ಸು ಸಹಿಸಲಾಗದವರು ನಿಮ್ಮನ್ನ ಹೊಗಳಿ ಅಟ್ಟಕ್ಕೇರಿಸುತ್ತಾರೆ. ಆ ಹೊಗಳಿಕೆಯಿಂದ ನೀವು ಹಿರಿಹಿರಿ ಹಿಗ್ಗಿ ಅಲ್ಲೇ ಇರಲಿ ಎಂಬುದು ಅವರ ಆಶಯ. ಆದರೆ ನಿಮ್ಮ ಒಳಿತನ್ನ ಬಯಸುವವರು ನಿಮಗೆ ಬೈಯುತ್ತಲಿರುತ್ತಾರೆ. ಯಾಕಂದ್ರೆ ಅವರು ಬೈದಷ್ಟು ನೀವು ನಿಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಲು ಕಲಿಯುತ್ತೀರಿ. ಇನ್ನು ನೀವು ಯಾರ ವರ್ತಮಾನವನ್ನ ನೋಡಿ ಅವರ ಭವಿಷ್ಯದ ಬಗ್ಗೆ ಅಪಹಾಸ್ಯ ಮಾಡಬಾರದು. ಯಾಕಂದ್ರೆ ಇಂದು ಬಡವನಾಗಿದ್ದವ ಮುಂದೆಯೂ ಅದೇ ಸ್ಥಿತಿಯಲ್ಲಿರುತ್ತಾನೆಂದು ಹೇಳಲು ಬಾರದು. ಅವನು ತನ್ನ ಕೆಲಸದಲ್ಲಿ ಲಕ್ಷ್ಯ ವಹಿಸಿ ಉತ್ತಮ ಕೆಲಸಗಾರನಾಗಬಹುದು. ಬುದ್ಧಿವಂತಿಕೆ ಉಪಯೋಗಿಸಿ ವ್ಯಾಪಾರದಲ್ಲಿ ಲಾಭ ಗಳಿಸಬಹುದು. ಒಳ್ಳೆಯ ಶಿಕ್ಷಣ ಪಡೆದು ಶ್ರೀಮಂತನಾಗಬಹುದು. ಅದೇ ರೀತಿ ಶ್ರೀಮಂತರಾಗಿದ್ದವರು ಎಂದಿಗೂ ಹಾಗೆ ಇರುತ್ತಾರೆಂದು ಹೇಳಲು ಬರೋದಿಲ್ಲ. ಆ ಶ್ರೀಮಂತಿಕೆಯನ್ನ ಹಾಗೇ ಕಾಪಾಡಿಕೊಂಡು ಹೋಗುವುದು ಮಕ್ಕಳಿಗೆ ಗೊತ್ತಿರಬೇಕು. ಅಪ್ಪ ಮಾಡಿಟ್ಟಿದ್ದನ್ನ ಮಗ ಕೂತು ತಿಂದರೆ ಭವಿಷ್ಯದಲ್ಲಿ ಸಾಲ ಮಾಡುವ ಪರಿಸ್ಥಿತಿ ಬರುವುದು ಖಂಡಿತ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.